ಇನ್ನೊಂದು ಹಾಸ್ಯದಲ್ಲಿ 10 ಎಕರೆ ಜಾಗಕ್ಕೆ ಪ್ರಜ್ವಲ್ ರೇವಣ್ಣ ಡ್ರೈವರ್ ಕಾರ್ತಿಕ್ ಅನ್ನೋರ ಮೇಲೆ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಅಂತ ಮಾಡ್ತಾರೆ. ಅದೇ ವಿಚಾರವಾಗಿ ದೂರದಾರ ಕಾರ್ತಿಕ್ ಅವ್ರ ನನ್ನ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡೋಣ. ಸರ್, ನೀವು ಕಂಪ್ಲೇಂಟ್ ಅನ್ನು ಕೊಡಿದ ಪ್ರಜ್ವಲ್ ರೇವಣ್ಣ ಸ್ವತಃ ಚಾಲಕರಾಗಿದ್ದಾರೆ, ಸಾಕಷ್ಟು ವರ್ಷಗಳು ನಿಮ್ಗೆ ಹತ್ತು ಎಕರೆ ಅವ್ರು ಮಾಡ್ಕೊಂಡಿದ್ದಾರೆ, ಅದು ನಿಮ್ಗೆ ಹತ್ತು ಎಕರೆ ಅವ್ರು ತಗೊಂಡಿರೋದು. ನಾನು ತಗೊಂಡಿರೋದು ಕೈ ಚೀಲ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ತಗೊಳಕ್ಕೆ ಅಂತ. ಇರಬರ ಗೋಲ್ಡ್ ಎಲ್ಲ ಬಜೆಟ್ ಮಾಡಿ ಕರ್ನಾಟಕದ ಬೀಗು 12 ಲಕ್ಷ ಸಾಲ ಇದೆ, ಗೋಲ್ಡ್ ಲೋನ್ ಇದೆ. ಅದಾದ್ಮೇಲೆ ನಾನು ಏನು ತಗೊಳೋದಕ್ಕೆ ಅಂತ ಅರಿಯಸ್ ಇದೆ, ಎಲ್ಲ ಐ ಟಿ ಡಿಕ್ಲೇರ್ ಮಾಡ್ತೀನಿ. ಅದು ಯಾರನ್ನು ಕೊಟ್ಟಿದ್ದೀನಲ್ಲ, ನಾನು ಹಿತಾಚಿತವಾಗಿ ಬಂದಿದ್ದು ಅಲ್ಲ, ನಮ್ಮಪ್ಪ ಅಮ್ಮ ನಾನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿದಂತ ಪ್ರಾಪರ್ಟಿ. ಸರ್, ಈ ಪ್ರಾಪರ್ಟಿ ಹಾಗೂ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣ ಭವಾನಿ ರೇವಣ್ಣ ಅವರ ಪ್ರಾಪರ್ಟಿ ಇಲ್ಲ, ನಮ್ಮ ಅಕ್ಕಪಕ್ಕ ಯಾರ್ದು ಪ್ರಾಪರ್ಟಿ ಅವ್ರಿಗೆ ಯಾರ್ದು ಇಲ್ಲ. ಬಟ್ ಫೋಟೋ ನೋಡಕ್ ತುಂಬಾ ಚೆನ್ನಾಗಿದೆ, ಮತ್ತೆ ಅಕ್ಕಪಕ್ಕ ಖಾಲಿ ಲ್ಯಾಂಡ್ ಇದೆ, ಅದನ್ನ ಅಕ್ವೈರ್ ಮಾಡ್ಕೊಳ್ಳೋದು ಅವ್ರ ಇಂಟೆನ್ಷನ್. 100-120 ಎಕರೆ ಇದೆ ತರ ಎಲ್ಲಾ ಕಡೆ ದರ್ಖಾಸ್ತು ಲ್ಯಾಂಡ್ ಗೋಮಳ ಎಲ್ಲ ಒತ್ತೂರು ಮಾಡ್ಕೊಂಡಿದ್ರು. ಇದೊಂದು ಖಾಲಿ ಉಳ್ಕೊಂಡಿತ್ತು, ಮಧ್ಯದಲ್ಲಿ ನಾನಿದ್ದೆ, ನಾನು ಹೆಂಗಾರು ಮಾಡಿ ಕಳಿಸ್ಬಿಟ್ಟು ಅದು ಅಕ್ವೈರ್ ಮಾಡ್ಕೋಬೇಕಾಯ್ತು. ಅದಕ್ಕೆ ಅಥವಾ ಯೂಸ್ ಮಾಡೋದು ಅಂದ್ರೆ ನೀವು ಚಾಲಕರಾಗಿ ಅವ್ರ ಜೊತೆ ಇದ್ದು ಆದ್ರೂ ಕೂಡ ನಿಮ್ಮನ್ನ ಬಿಟ್ಟಿಲ್ಲ, ಕಿಡ್ನಾಪ್ ಮಾಡಿಸ್ಬಿಟ್ಟು ಯಾವತ್ತು ಕಿಡ್ನಾಪ್ ಮಾಡಿಸ್ಬಿಟ್ಟು ಯಾರು ಬಂದ್ರು ನಿಮ್ಗೆ ನಿಮ್ಮಿಂದ ಕಂಪ್ಲೇಂಟ್ ಏನಂತ ಕೊಟ್ಟಿದ್ರು, ಏನ್ ಸರ್ ಅದನ್ನ ಕೇಳಿ ಪೊಲೀಸ್ ಅವ್ರಿಗೆ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ? ಸರ್, ಕರ್ಕೊಂಡು ಹೋಗ್ರೆ ಪೊಲೀಸ್ ಸರ್ ಅಲ್ಲಿ ಅದ್ ಹೆಂಗಾಗಿದೆ ಅಂತಂದ್ರೆ ರಾವಣ ರಾಜ ಆಗ್ಬಿಡೈತೆ ಅಲ್ಲಿ. ಅಲ್ಲಿ ಯಾವ ಅಧಿಕಾರಿಗಳು ಯಾರ ಮಾತು ಯಾರನ್ನ ಕೇಳೋದಿಲ್ಲ, ಅವ್ರ ಮನೇಲಿ ಏನ್ ಹೇಳ್ತಾರೆ ಹಾಕಿದ್ಯಾರ ದಾಟೋದಿಲ್ಲ, ಆ ಲೆಕ್ಕಾಚಾರದಲ್ಲಿ ಇದಾರೆ. ಹಂಗ ಕರ್ಕೊಂಡು ಹೋದ್ರೆ ಪೊಲೀಸರ್ ಆಗಿರೋದ್ರಿಂದ ಕಿಡ್ನಾಪ್ ಮಾಡಿ ನಾನು ನಿನ್ನ ಯಾರಿಗೆ ಕಂಪ್ಲೇಂಟ್ ಕೊಡ್ಲಿ? ಐಜಿ ಕೊಟ್ಟಿದ್ದೀನಿ, ಡಿಜಿ ಕೊಟ್ಟಿದ್ದೀನಿ, ಡಿಸಿ ಅವ್ರಿಗೆ ಮನವಿ ಮಾಡಿದ್ದೀನಿ. ಇದಾದ್ಮೇಲೆ ಇನ್ಯಾರಿ ಕೊಡ್ಬೇಕು ಅಂತ ಗೊತ್ತಾಗಿಲ್ಲ. ಅದಾದ್ಮೇಲೆ ಅಲ್ಲೂ ನ್ಯಾಯ ಸಿಕ್ಕಿಲ್ಲ, ಇನ್ನೆಷ್ಟು ಬೇರೆ ಕಾನೂನು ರೀತಿ ಮಾಡಕ್ಕೆ ಅಂತ ಹೊರಟಿಲ್ಲ. ಅಂದ್ರೆ ನಿಮ್ಮನ್ನ ಬಂದು ಕರ್ಕೊಂಡು ಹೋದವರು ಮಹಿಳಾ ಪೊಲೀಸ ಪುರುಷ ಪೊಲೀಸ್ ಯಾಕೆಂತ ಹೇಳಿದ್ರೆ ಸಬ್ ಇನ್ಸ್ಪೆಕ್ಟರ್ ಲೇಡಿ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ, ಜೆನ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ, ವಿನಯ್ ಅಂತ ಅದು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಮಫ್ತಿಯಲ್ಲಿ ಬಂದಿದ್ದಾರೆ ಅಂತಾರೆ, ನಿಜಕ್ಕೂ ಕೂಡ ಪೊಲೀಸ್ ಅನ್ನೋದು ಕೂಡ ಕೆಲವರು ಸಂಶಯ ಕೊಡ್ತಾ ಇದ್ದಾರೆ. ಏನ್ ಸರ್ ಇಲ್ಲ, ನನ್ನ ಕರ್ಕೊಂಡು ಹೋಗಿಲ್ಲ, ನನ್ನನ್ನು ಪ್ರಜ್ವಲ್ ಅವ್ರು ಫೋನ್ ಮಾಡ್ತಾರೆ ಮನೆ ಬರಕ್ ಹೇಳಿದ್ರು. ನಾನು ಅವ್ರ ಡ್ರೈವರ್ ಆಗಿದ್ದರಿಂದ ಕರೆದ್ರು ಮಾತಾಡ್ಸಕ್ಕಿಂತ ಹೋದೆ. ಬಟ್ ನಮ್ಮ ಮನೆಯವ್ರನ್ನ ನಮ್ಮ ವೈಫ್ನ ಕರ್ಕೊಂಡ್ಬಂದು, ಅವರು ಜೆಂಟ್ಸ್ PSI ನೈಟ್ 11:00 ಕರ್ಕೊಂಡ್ಬಂದು ಮುಫ್ತಿಲ್ ಬಂದಿರೋದು. ಬಟ್ ಅವ್ರು ಬಂದು ರೂರಲ್ ಟೇಷನ್, ಟೌನ್ ಟೇಷನ್ ಅಲ್ಲ, ನಂದು ಟೌನ್ ಲಿಮಿಟ್ಸ್ ಬರುತ್ತೆ, ರೂರಲ್ ಲಿಮಿಟ್ಸ್ ಬರಲ್ಲ. ಬಟ್ ವಿತೌಟ್ ಕಂಪ್ಲೇಂಟು, ವಿತೌಟ್ ಎಫ್IR, ಯಾವುದೇ ಲೇಡಿ PC ಬಂದಿಲ್ಲ, ಯಾವುದು ಇಲ್ಲ, ಒಂದು ಕಂಪ್ಲೇಂಟು ಇಲ್ಲ, ಇಲ್ಲಿಗೆಲ್ಲ ಬಂದು ಕರ್ಕೊಂಡು ಹೋಗಿರೋದು. ಸರ್, ಆಮೇಲೆ ಒಂದು ವಿಚಾರ ಕೇಳ್ಬೇಕು, ಹೌದು 3 ತಿಂಗಳು ಪ್ರೆಗ್ನೆಂಟ್ ಅವರು, ನಾನು ಹೇಳ್ತೀನಿ 3 ತಿಂಗಳು ಪ್ರೆಗ್ನೆಂಟ್ ಅವರು, ಅವ್ರಿಗೇನು ಮಾಡಬೇಡಿ, ಅದು ನಿಮ್ಗೇನು ಬೇಕು ಹೇಳಿ ಅಂತೇಳಿ, ಆದರೂ ಕೇಳಲ್ಲ, ನನಗೆ ಹೊಡೆದ್ರೆ ಸಾಲದು ಅಂತೇಳಿ ಅವ್ರಿಗೆ ಹೊಡೆದು, ಅಲ್ಲೇ ಅವ್ರಿಗೆ ಅಪರ್ಶನ್ ಆಗುತ್ತೆ, 2 ದಿವಸ ಆದ್ಮೇಲೆ ಅಪರ್ಶನ್ ಆಗುತ್ತೆ. ಅದು ನೋವು ಹೇಳೋಕ್ಕಾಗಲ್ಲ ಅದನ್ನೆಲ್ಲ ಅನುಭವಿಸ್ತಾರೆ. ಬಟ್ ನಾನು ಕೇಳೋದಿಷ್ಟೇ, ನನಗಾಗಿರೋದು ಬೇರೆಯವ್ರಿಗೆ ಯಾರಿಗಾಗಿರೋ ಪ್ರತಿಭಟಿಸಿ ಹೊರಗಡೆ ಬನ್ನಿ, ನ್ಯಾಯ ಸಿಗುತ್ತೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತೀನಿ. ಒಳನಾಚಪುರದಲ್ಲೇ ಇರೋಂಥ ರಾಜಕೀಯ ನೆಲ್ಲೂ ಇಲ್ಲ, ಅವ್ರ ವಿರುದ್ಧ ಹೋರಾಡಬೇಕು ಅಂತಾರೆ, ಹೊರಗಡೆ ಬಂದು ಹೋರಾಡಿ ಅಂತ ಹೇಳ್ತೀನಿ. ಅಂದ್ರೆ ಹೊಳೆ ನರಸೀಪುರ ಏನು ದುಬೈಯಲ್ಲಿ ಇದೆಯಾ ಸರ್? ಯಾಕಂದ್ರೆ ಆ ರೀತಿಯಾಗಿ ಶೇಕ್ ರೀತಿಯಲ್ಲಿ ಇವ್ರು ಆಳ್ವಳಿಕೆ ಮಾಡ್ತಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇವರೇ ಮಾಡ್ಬೋದು ಸರ್? ಕರ್ನಾಟಕಕ್ಕೆ ಒಂದ್ರ ಸರ್ಕಾರ ಆದ್ರೆ ಹಾಸನ ಡಿಸ್ಟಿಕ್ ಅವ್ರದೇ ಸರ್ಕಾರ ಆಗ್ಬಿಟ್ಟಿದೆ. ಈಗ ನಾನು ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ಮಾಡಿದ್ರೆ ನನಗೆ ಎದುರಿಸ್ತಾರೆ, ನಾನು ಪ್ರೆಸೆಂಟ್ ಅಲ್ಲೇ ಲೋಕಲ್, ಬಟ್ ನನಗೂ ಎದುರಿಸ್ತಾರೆ, ಇನ್ನು ಕೇಸ್ ವಾಪಸ್ ತಗೋ, ನಿನ್ಗೆ ಆಗ್ಬೇಕು ಎಲ್ಲ ಅಂತೆಲ್ಲ ಎದುರಿಸ್ತಾರೆ. ಬಟ್ ನಾನು ಲೋಕಲ್ ಆಗಿರೋದ್ರೆ ಎದುರದನೆ ಮುನ್ನುಗ್ಗಿ ಹೋರಾಟ ಮಾಡ್ತಾ ಇದ್ದೀನಿ ನಾನು. ಅದ್ ಏನಂತಾರೆ ಅಧಿಕಾರಿಗಳೇ ಅವ್ರ ಪರ ಇರ್ಬೇಕಾದ್ರೆ, ಪ್ರಭಾವಿ ರಾಜಕಾರಣಿ ಅವರು, ಅವ್ರ ವಿರುದ್ಧ ಹೋರಾಟ ಮಾಡಕ್ಕೆ ಅಂತಂದ್ರೆ ಯಾರು ಅಷ್ಟಾಗಿ ಮುಂದೆ ಬರಲ್ಲ. ಅವ್ರ ಅಧಿಕಾರಿಗಳು ಅವ್ರ ಎದುರಾಕೊಳ್ಳಕ್ಕೆ ಯಾರು ಇಷ್ಟಪಡೋದಿಲ್ಲ. ಅವ್ರು ಹೇಳ್ದಂಗೆ ಯಾರು ತಾಳ ಹಾಕಂಗ್ ಕುಡಿತಾರೆ. ಪೊಲೀಸ್ ಇಲಾಖೆ ಅಂತಲ್ಲ, ಎಲ್ಲಾ ಇಲಾಖೆನೂ ಅದೇನೆ, ಯಾವ ಇಲಾಖೆನೂ ಅವ್ರ ಪರವಾಗಿ, ಎಲ್ಲಾರ ಪರವಾಗಿ ಇರೋದು ಯಾವ್ದೇ ಗೌರ್ಮೆಂಟ್ ಬಂದ್ರೆ ಅವ್ರ ಏನ್ ಹೇಳ್ತಾರೆ ಅದೇ ರೂಲ್ಸ್ ಅವ್ರು ಹೇಳ್ತಾರೆ. ಇಲ್ಲ ಸರ್, ಯಾಕಂದ್ರೆ 14 ವರ್ಷ ಅವ್ರ ಜೊತೆಲಿದ್ದು ನಾನು ನೋಡಿದ್ದೀನಿ ಅವ್ರದ್ದೆಲ್ಲಾನು. ಬಟ್ ನನಗೆ ಇನ್ಸಿಡೆಂಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಸರ್, ಬರೇ ಪ್ರಶ್ನೆ, ನಿಮ್ಮ ಮುಂದಿನ ನಡೆ ಕಾನೂನು ಹೋರಾಟ ಜೊತೆ ಅಂದ್ರೆ ಆಸ್ತಿ 10 ಎಕರೆ ಫೋರ್ಸ್ ಅಲ್ಲಿ ಮಾಡಿದ್ರೆ ನಾನು ಯಾವ್ದೇ ಕಾರಣಕ್ಕೂ ಕೊಡಲ್ಲ. ನಾನು ಹೋರಾಟ ಮಾಡ್ತಿದ್ರೆ ನನ್ನ ಪ್ರಾಪರ್ಟಿಗೋಸ್ಕರ, ಮತ್ತೆ ನಾನು ಕಾಣದಿರೋ ನನ್ನ ಮಗುಗೆ, ಇನ್ನು ಹುಡ್ತಾರ ಮಗು ಸಹಿಸಿದ್ದಾರೆ, ಅದಕ್ಕೆ ಯಾರು ಸಪರಿಸ್ತಾರೆ? ನಾ ಕಾನೂನ್ ಮೇಲೆ ವ್ಯಾಪಾರ ನಂಬಿಕೆ ಇದೆ, ನಾ ಕಾನೂನು ಜೊತೆ ಹೋರಾಟ ಮಾಡ್ತೀನಿ, ಕೊನೆವರೆಗೂ ನಾನು ಬಿಡಲ್ಲ, ನಾ ಪ್ರಾಪರ್ಟಿನೂ ಬಿಡಲ್ಲ. ಓಕೆ, ಇದಿಷ್ಟು ಕೂಡ ಪ್ರಜ್ವಲ್ ರೇವಣ್ಣ ಅವರ ಚಾಲಕರಾದಂತಹ ಕಾರ್ತಿಕ್ ಅವರ ಮಾತಾಗಿರ್ತಕ್ಕಂಥ ಶಿವಶಂಕರ್ ಜೊತೆಗೆ ಮಂಜುನಚಂದ್ರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.